ಜಿಲ್ಲೆಯ ಕುಕನೂರು ಪಟ್ಟಣದ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಅಕ್ಟೋಬರ್ 23 ರಂದು ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ತಾಲೂಕು ಆಡಳಿತದ ವತಿಯಿಂದ ವೀರರಾಣಿ ಕಿತ್ತೂರು ಚನ್ನಮ್ಮಳ ಜಯಂತಿಯನ್ನು ಆಚರಿಸಲಾಯಿತು. ಪೂಜೆಯನ್ನು ನೆರವೇರಿಸಿ ತಹಸೀಲ್ದಾರ್ ಎಚ್ ಪ್ರಾಣೇಶ್ ಮಾತನಾಡಿ, ವೀರರಾಣಿ ಕಿತ್ತೂರು ಚನ್ನಮ್ಮ ಪ್ರೌಢಾವಸ್ಥೆಯಲ್ಲಿ ಕುದುರೆ ಸವಾರಿ ಕತ್ತೆ ವರ್ಸೆ ಯುದ್ಧದ ಪಾಂಡಿತ್ಯವನ್ನು ಕಲಿತುಕೊಂಡಿದ್ದರು. ದೀಸಾಯಿ ಮನೆತನದವರಾಗಿರುವಂತಹ ಮಲ್ಲ ಸರ್ಜನ ಜೊತೆಗೆ ವಿವಾಹ ನಡೆಯುತ್ತದೆ. ಸ್ವಲ್ಪ ಕಾಲದ ನಂತರ ಪತಿ ಮರಣವನ್ನು ಹೊಂದುತ್ತಾನೆ. ನಂತರ ಕಿತ್ತೂರು ಸಾಮ್ರಾಜ್ಯದ ಹೊರೆ ಚನ್ನಮ್ಮ ತಾಯಿಗೆ ಬೀಳುತ್ತದೆ. ಆಗ ಸಾಮ್ರಾಜ್ಯದ ಹೊರೆಯನ್ನು ಹೊತ್ತಂತಹ ಮಹಿಳೆ ಬ್ರಿಟಿಷರೊಡನೆ ಹೋರಾಟದೊಂದಿಗೆ ಸ್ವಾತಂತ್ರ್ಯವನ್ನು ದೊರಕಿಸಿ ಇಡೀ ದೇಶಕ್ಕೆ ಮಾದರಿಯಾದರು. ವೀರರಾಣಿ ಎನಿಸಿಕೊಂಡು ಸಾಮ್ರಾಜ್ಯದ ಉಳಿವಿಗಾಗಿ ಹೋರಾಡಿದಂತಹ ವೀರರಾಣಿ ಚನ್ನಮ್ಮಳ ತತ್ವ ಆದರ್ಶಗಳನ್ನು ನಾವೆಲ್ಲರೂ ಅಳವಡಿಸಿಕೊಂಡು ನಡೆಯಬೇಕು ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಎಚ್ ಪ್ರಾಣೇಶ್, ತಹಸೀಲ್ದಾರ್ ಕಾರ್ಯಾಲಯದ ಸಿಬ್ಬಂದಿ ವರ್ಗದವರು, ಪಂಚಮಶಾಲಿ ವೀರಶೈವ ಲಿಂಗಾಯತ ಸಮಾಜದ ಜಿಲ್ಲಾ ಅಧ್ಯಕ್ಷ ಬಸವನಗೌಡ ತೊಂಡೆಯಾಳ್, ತಾಲೂಕು ಅಧ್ಯಕ್ಷ ವೀರಣ್ಣ ಅಣ್ಣಿಗೇರಿ, ಈಶಪ್ಪ ಆರ್ಯರ್, ಶರಣಪ್ಪ ಹಂಡಿ, ಮಂಜುನಾಥ್ ಸೋಂಪೂರ್, ಶರಣಪ್ಪ ವೀರಾಪುರ್, ಮಲ್ಲಿಕಾರ್ಜುನ್ ಕೂಡ್ಲೂರು, ಶಶಿಧರ್ ಪವಾಡ್ ಶೆಟ್ಟಿ, ಚಂದ್ರು ಬಗ್ನಾಳ್, ವೀರೇಶ್ ಸಬ್ರದ್, ಗದಿಗೆಪ್ಪ ಪವಾಡ್ ಶೆಟ್ಟಿ, ಮಲ್ಲಿಕಾರ್ಜುನ್ ಆರ್ಯರ್, ಶರಣಗೌಡ ಪಾಟೀಲ್, ರಾಮನ್ಗೌಡ ಬಸವರಾಜ್ ಇಟಗಿ, ಗುದ್ನೆಪ್ಪ ಎತ್ನಟ್ಟಿ, ಮಹೇಶ್ ಬಳಗೇರಿ, ಶಿವಾನಂದ್ ಕಿಟಗೇರಿ, ಈರಣ್ಣ ಕಟ್ಟಿ ಮತ್ತು ವೀರಶೈವ ಪಂಚಮಸಾಲಿ ಲಿಂಗಾಯತ ಸಮಾಜದ ಹಿರಿಯರು ಹಾಗೂ ಯುವಕರು, ಸಮಾಜದ ಬಂಧು ಬಾಂಧವರು ಇದ್ದರು. ಚೆನ್ನಯ್ಯ ಹಿರೇಮಠ, ಎಂಕೆಎಸ್ ಟಿವಿ 4, ಕುಕನೂರು. ನವೆಂಬರ್ 1928 ಬೆಳಗಾವಿ ಜಿಲ್ಲೆಯ ಅಕತಿ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಇವರು ಜನಿಸಿ ಪ್ರೌಢಾವಸ್ಥೆಯಲ್ಲಿ ಬರತಕ್ಕಂಥ ಸಮಯದಾಗಲೇ ಅವರು ಸುಮಾರು ವಿದ್ಯೆಗಳನ್ನು ಕಲಿತು, ಅಂದರೆ ಕುದುರೆ ಸವಾರಿ ಮಾಡೋದಾಗ್ತದೆ, ಬೀಳು ಜಿಗ್ಗೆ ಆಗಿತ್ತು, ಇತರೆ ಎಲ್ಲ ಯುದ್ಧಕ್ಕೆ ಬೇಕಾದಂಥ ಎಲ್ಲ ಏನೇನು ಇದನ್ನು ಕಲಿಬೇಕು ಎಲ್ಲ ಕಲ್ತುಕೊಟ್ಟು ಅಲ್ಲಿನ ಕಿತ್ತೂರು ಅಲ್ಲಿನ ದೇಸಾಯಿಯವರ ಮನೆತನದಲ್ಲಿ ರಾಜ ಸರ್ಜನ ಮಲ್ಲ ಸರ್ಜನ ಎಂಬವರಿಗೆ ಅವರೊಂದಿಗೆ ಮದುವೆ ಆಗ್ತದೆ. ಮದುವೆ ಆದ ನಂತರ ಸ್ವಲ್ಪ ದಿವಸದ ಮಟ್ಟಿಗೆ ಅವರ ಪತಿಗೂ ಸಹ ಮರಣ ನಂತರ ಅವರ ಒಂದು ಕಿತ್ತೂರು ಒಂದು ಏನಾದರೂ ಸ್ವಾತಂತ್ರ್ಯದ ರಕ್ಷಣೆಗಾಗಿ ಆ ಹೋರಾಟವನ್ನು ಮಾಡಿ ಬ್ರಿಟಿಷರ ದೊಡ್ಡ ಸೈನ್ಯವನ್ನು ಎಲ್ಲ ಹೊಡೆದರ್ಶಿಸಿ ಅವರ ವಿರುದ್ಧ ಹೋರಾಡಿ ಆ ಕಿತ್ತೂರಿಗೆ ಏನಾದಲ್ಲ ಒಂದು ಸಾಮ್ರಾಜ್ಯವನ್ನು ಅವರ ಒಂದು ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಇಡೀ ನಮ್ಮ ದೇಶಕ್ಕೆ ಮಾದರಿಯಾಗಿ ತೋರಿಸ್ಕೊಟ್ಟಿರ್ತಾರೆ. ತಮ್ಮ ಯುದ್ಧದ ಪರಾಕ್ರಮದ ಬಗ್ಗೆ ಆಯ್ತು, ಇದಾಯಿತು, ಇವರೇನಾದ್ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಂತ ಹೇಳ್ಬೋದು. ಇವರ ಹಾಕಿಕೊಟ್ಟಂಥ ಮಾರ್ಗದರ್ಶನ, ಇವರ ಕೆಚ್ಚೆದೆಯಿಂದ ಹೋರಾಡಿದ ರೀತಿ ಎಲ್ಲನೂ ನಾವು ಸಹ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂಥ ಎಲ್ಲ ಹಿರಿಯರಿಗೂ, ಮಿತ್ರರಿಗೂ, ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ತಾಲೂಕ ದಂಡಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರಿಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕೆ ಅವರಲ್ಲಿ ಅಂತ ಧನ್ಯವಾದಗಳನ್ನು ತಿಳಿಸ್ತೇನೆ.